ಹಾಕಾಗುತ್ತಾ? ಇನ್ನು ಒಂದು ತಿಂಗಳು ಲಾಕ್ ಫಿಕ್ಸ್. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಅಂದುಕೊಂಡಷ್ಟು ಕಡಿಮೆಗೆ ಬರ್ತಿಲ್ಲ. ಆದರೂ ಸೋಂಕಿನ ಪ್ರಮಾಣ ಕುಸಿಯುತ್ತಿರೋದ್ರಿಂದ ಜೂನ್ 7ರ ನಂತರ ಲಾಕ್ಡೌನ್ ಸಡಿಲಿಕೆ ಆಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಜನ. ಹಾಗೆ ಜೂನ್ 7ರ ನಂತರ ಲಾಕ್ಡೌನ್ ಮುಗಿಯುತ್ತಾ ವಿಸ್ತರಣೆ ಆಗುತ್ತಾ ಎಂಬ ಪ್ರಶ್ನೆ ಜನರಲ್ಲಿ ಕಾಡ್ತಿದೆ. ಲಾಕ್ಡೌನ್ ತೆರವಿಗೆ ಪಾಸಿಟಿವಿಟಿ ರೇಟ್ ಇನ್ನೂ ಇಳಿಬೇಕು. ಶೇಕಡಾ 10ಕ್ಕಿಂತ ಕಡಿಮೆ ಆದರೆ ಲಾಕ್ ತೆರವು ಸೂಕ್ತ ಎಂದು ಸರ್ಕಾರಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಆದರೆ ಬಹುತೇಕ ಸಚಿವರು ಲಾಕ್ಡೌನ್ ಮುಂದುವರಿಕೆಗೆ ಒಲವು ತೋರಿಸುತ್ತಿದ್ದಾರೆ. ಈ ಮಧ್ಯೆ ಲಾಕ್ಡೌನ್ ವಿಸ್ತರಣೆ ಅಥವಾ ಸಡಿಲಿಕೆ ಜನರಿಗೆ ಬಿಟ್ಟಿದ್ದು ಅಂತವರೇ ಸಿಎಂ. ಅಂದ್ರೆ ಜನರು ಹೇಗೆ ಸ್ಪಂದಿಸ್ತಾರೋ ಅದರ ಮೇಲೆ ಅವಲಂಬಿತವಾಗಿದೆ ಅಂತಾರೆ. ಜೂನ್ 5-6ರ ವೇಳೆಗೆ ಪರಿಸ್ಥಿತಿ ನೋಡಿ ನಿರ್ಧಾರ ಮಾಡ್ತೀವಿ ಎಂದ್ರು ಸಿಎಂ. ಚರ್ಚೆ ನಡೀತಾ ಇದೆ. 7ನೇ ತಾರೀಕು 5-6ನೇ ತಾರೀಕು ಆದಾಗ ಪರಿಸ್ಥಿತಿ ನೋಡಿಕೊಂಡು ಯಾವ ಮಟ್ಟಕ್ಕೆ ಇಳಿಯುತ್ತೆ ಏನು ನೋಡಬೇಕು. ಇನ್ನು ಕೆಲವು ಜಿಲ್ಲೆಗಳಲ್ಲಿ ನಮ್ಮ ನಿರೀಕ್ಷೆ ಮೀರಿ ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಸಂಗತಿಗಳು 5-6ನೇ ತಾರೀಕು ಅಂತೂ ಚರ್ಚೆ ಮಾಡಿ ತಜ್ಞರ ಜೊತೆನೂ ಸಮಾಲೋಚನೆ ಮಾಡಿ ನಮ್ಮ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ತೀರ್ಮಾನ ತಗೊಳ್ತೇವೆ. ಇದುವರೆಗೂ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಿದ್ರು ಜನ ಮಾತ್ರ ಮೈ ಮರೆಯಬಾರದು ಅಂತಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಕೊರೋನಾ ಕಡಿಮೆ ಆಯ್ತು ಅಂತ ರೋಡ್ಗೆ ಇಳಿದ್ರೆ ಕಠಿಣ ಕ್ರಮ ಫಿಕ್ಸ್ ಅಂತಾರೆ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿಲ್ಲ, ಇನ್ನ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು. 10ಕ್ಕಿಂತ ಕೆಳಗಡೆ ಹೋಗಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇನ್ನ ಸಂಖ್ಯೆ 22-23 ಸಾವಿರ ಇದೆ, ಅದು ಕನಿಷ್ಠ 10 ಸಾವಿರಕ್ಕಿಂತ ಕೆಳಗಡೆ ಹೋಗಬೇಕು. ಆವಾಗ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ನಿಭಾಯಿಸಕ್ಕೆ ಸಾಧ್ಯ ಇದೆ. ಎಲ್ಲ ಗಮನದಲ್ಲಿ ಇಟ್ಕೊಂಡು ನಾವು. ಇನ್ನು ಲಾಕ್ಡೌನ್ ನಿಂದಾಗಿ ಒಳ್ಳೆಯದೇ ಆಗಿದೆ ಅಂತಾರೆ ಸುಧಾಕರ್. ಕಳೆದ 15 ದಿನಗಳಿಂದ ಸೋಂಕು ಕಡಿಮೆ ಆಗ್ತಿದ್ದು ಲಾಕ್ ಸಡಿಲಿಕೆ ಬಗ್ಗೆ ತಜ್ಞರ ವರದಿ ನೋಡಿ ಕ್ರಮ ಕೈಗೊಳ್ತೀವಿ ಅಂದ್ರು. ಕಳೆದ 15 ದಿನಗಳಲ್ಲಿ ಇವತ್ತು 14-15% ನಮ್ಮ ರಾಜ್ಯದಲ್ಲಿ ಬಂದಿದ್ದೀವಿ. ಅನೇಕ ರಾಜ್ಯಗಳು ನಮಗಿನ್ನ ಕೂಡ ಮುಂಚಿತವಾಗಿ ಯಾರಿಗೆ ಏರಿಕೆ ಆಗಿತ್ತು ಸೋಂಕು ಅಲ್ಲಿ ಈಗಾಗಲೇ 8-9% ಬಂದಿದೆ. ಇದೆಲ್ಲವನ್ನು ಕೂಡ ನೋಡಿಕೊಂಡು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ಅಭಿಪ್ರಾಯಗಳನ್ನು ಪಡೆದು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡರು. ಈ ಮಧ್ಯೆ 3ನೇ ಅಲೆ ಇನ್ನೂ ಭಯಂಕರ ಅಂತಾರೆ ತಜ್ಞರು. ಇನ್ನು 3 ತಿಂಗಳಲ್ಲಿ 3ನೇ ಅಲೆ ಕೊರೋನಾ ಅಬ್ಬರಿಸಲಿದೆ. ಸರ್ಕಾರ ಎಲ್ಲ ರೀತಿ ತಯಾರಿ ಈಗಿನಿಂದಲೇ ಮಾಡಬೇಕಿದೆ ಎಂದಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಕೊರೋನಾ ಮಹಾಸ್ಫೋಟ ಆಗಿದೆ. ಸಿಯೋನ್ ಅನಾಥಾಶ್ರಮದ 210 ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ಗಂಡಿ ಬಾಗಿಲಿನಲ್ಲಿರುವ ಆಶ್ರಮದಲ್ಲಿ ವೃದ್ಧರು ಮತ್ತು ಮನೋರೋಗಿಗಳೇ ಇದ್ದಾರೆ. ಹೀಗಾಗಿ ಆತಂಕ ಮೂಡಿದ್ದು ಧರ್ಮಸ್ಥಳದ ರಜತಾದ್ರಿ ವಸತಿ ಗೃಹಕ್ಕೆ ಸ್ಥಳಾಂತರಿಸಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಗಂಡಿ ಬಾಗಿಲಿನ ಸಿಎಂ ಆಶ್ರಮದಲ್ಲಿ ಕೊರೋನಾ ಸ್ಫೋಟ ಆಗಿರುವಂತದ್ದು. ಸುಮಾರು 270 ಆಶ್ರಮದಲ್ಲಿ ಇದ್ದಂಥವರಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಕೇಸ್ಗಳು ಈಗ ಪಾಸಿಟಿವ್ ಆಗಿ ಬಂದಿರುವಂತದ್ದು. ಅಂದ್ರೆ 200ಕ್ಕಿಂತ ಹೆಚ್ಚು ಜನರಿಗೆ ಪಾಸಿಟಿವ್ ಪ್ರಕರಣ ಬಂದಿದೆ. ಈ ಮಧ್ಯೆ ಜನರ ನಿರ್ಲಕ್ಷ್ಯ ಇವತ್ತು ಅಲ್ಲಲ್ಲಿ ಕಂಡು ಬಂತು. ಭಾನುವಾರದ ಬಾಡೂಟಕ್ಕಾಗಿ ಚಿಕನ್ ಮಟನ್ ಮೀನು ಖರೀದಿಗೆ ಜನ ಮುಗಿಬಿದ್ದಿದ್ರು. ರೂಲ್ಸ್ ಬ್ರೇಕ್ ಮಾಡಿ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಬೇಕಾಬಿಟ್ಟಿ ಓಡಾಡಿದ್ರು. ಬೆಂಗಳೂರಿನ ಶಿವಾಜಿನಗರ ಸರ್ಕಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸೋಲದೇವನಹಳ್ಳಿಯಲ್ಲಿ ಮೀನು ಖರೀದಿಗೆ ಜನ ಮುಗಿಬಿದ್ದಿದ್ರು. ಶಿವಮೊಗ್ಗದ ಲಷ್ಕರ್ ಮೊಹಲ್ಲಾ ಗಾಂಧಿ ಬಜಾರ್ನಲ್ಲಿ ಮೀನು ಮಾಂಸ ಮತ್ತು ತರಕಾರಿ ಖರೀದಿಗೆ ಮುಗಿಬಿದ್ದಿದ್ರು. ಹಾಗೆ ಕೋಲಾರದಲ್ಲೂ ಮಾಂಸ ಖರೀದಿ ಜೋರಾಗಿತ್ತು. ಇನ್ನು ಕೊಡಗು ಜಿಲ್ಲೆಯ ವಿರಾಜಪೇಟೆ ಪಟ್ಟಣದ ಮಸೀದಿಯಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿ ನಮಾಜ್ ಮಾಡಿದ ಕಾರಣಕ್ಕೆ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ನೋಡಿ, ಯಾದಗಿರಿಯಲ್ಲಿ ನವದಂಪತಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೋಗಿ ಸಿಕ್ಕಾಕೊಂಡಿದ್ದಾರೆ. ಮೈಲಾರ ಲಿಂಗೇಶ್ವರ ದರ್ಶನ ಪಡೆಯಲು ಹೋಗ್ತಿದ್ರು. ಪೊಲೀಸರನ್ನ ಕಂಡ ಕೂಡಲೇ ನರ್ಸ್ ಡ್ರೆಸ್ ಹಾಕೊಂಡ್ರು ಆ ಮಹಿಳೆ. ಸತ್ಯ ಗೊತ್ತಾಗಿ ದಂಡ ಹಾಕಿದ್ದಾರೆ ಪೊಲೀಸರು. ಇದೇ ಯಾದಗಿರಿಯಲ್ಲೇ ಮದುವೆಗೆ ಹೋಗುತ್ತಿದ್ದ ಟ್ರ್ಯಾಕ್ಟರ್ ಸೀಸ್ ಆಗಿದೆ. ಟ್ರ್ಯಾಕ್ಟರ್ನಲ್ಲಿ ಕುರಿ ತುಂಬಿದ ಹಾಗೆ ತುಂಬಿಕೊಂಡು ಹೋಗುತ್ತಿದ್ದ ಜನರಿಗೆ ಪೊಲೀಸರು ಪಾಠ ಕಲಿಸಿದ್ದಾರೆ.
ಹಾವೇರಿಯಲ್ಲಿ ಅನಗತ್ಯವಾಗಿ ಹೊರಗೆ ಓಡಾಡೋರಿಗೆ ಬೈಕ್ ತಳ್ಳಿಕೊಂಡು ಹೋಗೋ ಶಿಕ್ಷೆ ನೀಡಲಾಯಿತು. ಸಿದ್ದಪ್ಪ ವೃತ್ತದಿಂದ ಸಂಚಾರಿ ಪೊಲೀಸ್ ಠಾಣೆವರೆಗೆ ಬೈಕ್ ತಳ್ಳಿಕೊಂಡು ಹೋಗೋ ಶಿಕ್ಷೆ ಕೊಡಲಾಯಿತು. ಹಾಸನ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಕೊರೋನಾ ಹೆಚ್ಚಾಗ್ತಿದೆ. ಬೇಲೂರು ತಾಲೂಕಿನ ಅಂಗಡಿಹಳ್ಳಿ ಗ್ರಾಮಸ್ಥರು ತಾವೇ ನಿರ್ಬಂಧ ಹಾಕಿಕೊಂಡಿದ್ದಾರೆ. ಗ್ರಾಮದ ಹೊರವಲಯದಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದಾರೆ. ಉಡುಪಿ ಜಿಲ್ಲೆಯ ಗ್ರಾಮಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ದು 12 ದಿನ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಬಂದ್ ಆಗಿದೆ. ನಾವು ನಮ್ಮ ಗ್ರಾಮದೊಳಗೆ ಒಂದು ಸೀಲ್ ಡೌನ್ ಮಾಡಿ ಈ ತರ ಒಂದು ಪ್ರತಿಯೊಬ್ಬರಿಗೂ ಒಳಗೆ ಬಿಡದೆ ಜನರನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶ ಇಷ್ಟು ನಿರ್ಣಯ ತಗೊಂಡಿದ್ದೇವೆ. ಆ ನಿರ್ಣಯದ ಪ್ರಕಾರ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಗ್ರಾಮದಲ್ಲಿ ಕೊರೋನಾ ಮುಕ್ತ ಆದರೆ ಸಾಕು, ಕೊರೋನಾ ಮುಕ್ತ ಆಗಲೇಬೇಕು, ಅದಕ್ಕೋಸ್ಕರ ನಾವು ಹೋರಾಡ್ತಿದ್ದೇವೆ. ಮಂಡ್ಯದಲ್ಲಿ ಕೊರೋನಾ ಟೆಸ್ಟ್ ಮಾಡೋದ್ರಿಂದ ಮೈಲಿಗೆ ಆಗ್ತಿದೆ ಅಂತ ಟೆಸ್ಟಿಂಗ್ ಮಾಡ್ತಾ ಇದ್ದ ಜಾಗದಿಂದಲೇ ಸಿಬ್ಬಂದಿಯನ್ನ ಎತ್ತಂಗಡಿ ಮಾಡಿಸಿದ್ದಾರೆ. ಶ್ರೀರಂಗಪಟ್ಟಣದ ಹೆಬ್ಬಾಡಿ ಹುಂಡಿಯಲ್ಲಿ ಈ ನೀಚ ಕೆಲಸ ಆಗಿದೆ. ಎಲ್ಲಾ ಜಾತಿಯವರು ಇಲ್ಲಿಗೆ ಬರ್ತಾರೆ ಎಂದು ಆಕ್ಷೇಪಿಸಿದ ಗ್ರಾಮ ಪಂಚಾಯತ್ ಸದಸ್ಯರೇ ಟೆಸ್ಟ್ ಕ್ಯಾಂಪ್ ಶಿಫ್ಟ್ ಮಾಡಿಸಿದ್ದಾರೆ. ಈ ಮಧ್ಯೆ ಕೊರೋನಾ ಹೋಗ್ಲಿ ಅಂತ ಜನ ಈಗಲೂ ಪೂಜೆ ಪುನಸ್ಕಾರ ಮಾಡ್ತಾನೆ ಇದ್ದಾರೆ. ಚನ್ನಗಿರಿ ತಾಲೂಕಿನ ಗಿರಿಯಾಪುರದಲ್ಲಿ ಕೊರೋನಮ್ಮನ ಪೂಜೆ ಮಾಡ್ತಿದ್ದಾರೆ. ಕೊರೋನಮ್ಮನಿಗೆ ವಿಶೇಷ ಪೂಜೆ ನೈವೇದ್ಯ ಮಾಡಿ ಊರಾಚೆ ಬಿಟ್ಟು ಬರ್ತಿದ್ದಾರೆ. ಹರಿಹರ ತಾಲೂಕಿನ ದೇವರ ಬೆಳಕೆರೆ ಗ್ರಾಮದ ಪೋರನೊಬ್ಬ ಕೊರೋನಾ ಹೋಗಿಸುವಂತೆ ದೇವತೆಯಲ್ಲಿ ಪ್ರಾರ್ಥನೆ ಮಾಡಿರೋ ವಿಡಿಯೋ ವೈರಲ್ ಆಗ್ತಿದೆ. ಇನ್ನು ಅಂತಾರಾಜ್ಯ ಸಂಚಾರ ನಿಷೇಧವಿದ್ರೂ ಕಳ್ಳದಾರಿಗಳ ಮೂಲಕ ಜನ ಓಡಾಡ್ತಾ ಇರೋ ದೃಶ್ಯ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಂಡುಬಂತು. ಪೊಲೀಸರ ಕಣ್ತಪ್ಪಿಸಿ ತಮಿಳುನಾಡಿನ ತಾಳವಾಡಿಯಿಂದ ಕರ್ನಾಟಕದತ್ತ ಬರ್ತಿದ್ದಾರೆ ಜನ. ಇನ್ನೊಂದೆಡೆ ವಿಜಯಪುರದಿಂದ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದವರನ್ನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಚೆಕ್ ಪೋಸ್ಟ್ನಲ್ಲಿ ಲಾಕ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸಿಕ್ಕಾಪಟ್ಟೆ ಎಣ್ಣೆ ಸಿಕ್ಕಿಬಿಟ್ಟಿದೆ. ಅಗ್ನಿಶಾಮಕ ಠಾಣೆ ಆವರಣದಲ್ಲಿಯೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಸಿಬ್ಬಂದಿ. ಕಾನೂನು ಪಾಲನೆ ಮಾಡೋರಷ್ಟೇ ಅಲ್ಲ, ಕಾನೂನು ರೂಲ್ಸ್ ಮಾಡೋರು ಕೂಡ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾವ್ರೆ ನೋಡಿ. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದಲ್ಲಿ KHB ಲೇಔಟ್ ಗುದ್ದಲಿ ಪೂಜೆ ಇತ್ತು. ಜನರು, ಬೆಂಬಲಿಗರು, ಕಾರ್ಯಕರ್ತರೊಂದಿಗೆ ಕೊರೋನಾ ರೂಲ್ಸ್ಗೆ ಎಳ್ಳು ನೀರು ಬಿಟ್ಟರು ಸಚಿವ ವಿ ಸೋಮಣ್ಣ. ರಾಜ್ಯ ಸಚಿವರಷ್ಟೇ ಅಲ್ಲ, ಕೇಂದ್ರ ಸಚಿವರದ್ದೂ ಇದೇ ಕಥೆ. ಬೆಂಗಳೂರಿನ ಕೋವಿಡ್ ಕೇರ್ ಸೆಂಟರ್ಗೆ ಕೇಂದ್ರ ಸಚಿವ ಸದಾನಂದಗೌಡ ಭೇಟಿ ನೀಡಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಸದಾನಂದಗೌಡ ರಕ್ಷಣೆಗೆ ನಿಂತರು ಬಿಜೆಪಿ ಕಾರ್ಯಕರ್ತರು. ಈ ವೇಳೆ ಕೊರೋನಾ ರೂಲ್ಸ್ ಮೂಲೆ ಗುಂಪಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಮಧ್ಯೆ ಸರ್ಕಾರದ ಲೋಪ